ಹಲೋ ಎಲ್ಲರಿಗೂ, ಪ್ರೊಫೆಸರ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಪಾದಿನ ಮಾಡುವ ನಮಸ್ಕಾರಗಳು. ಈಗ ಕೆಲವೇ ಕೆಲವು ರಾಶಿಗಳು ಮರೆತು ಹೋಗಿದೆ. ಅದು ಸಿಂಹ ರಾಶಿ ಆಗಸ್ಟ್ 4 ರಿಂದ 31ರವರೆಗೆ ಫಲಾನುಫಲಗಳು, ಆಯಿತಾ? ಆಗಸ್ಟ್ 4ರಂದು ಅಶ್ವಿನಿ 3ನೇ ಪಾದ ಬರ್ತದೆ. ಅದೇ ಆಗಸ್ಟ್ 31ರಂದು ಅಶ್ವಿನಿ 2ನೇ ಪಾದ ಬರ್ತದೆ, ಆಯಿತಾ? ಈಗ ಇಲ್ಲಿ ಚಂದ್ರ ಭಿನ್ನಾಷ್ಟಕವರೆಗೆ ನೋಡಿದಾಗ ಸಿಂಹ ರಾಶಿಯಲ್ಲಿ ಸೂರ್ಯ ಅವನ ಹತ್ರ ಹೋಗಿದ್ದಾನೆ. ಯಾವುದು ರಾಹು ಜೊತೆಗೆ ಕರ್ಕದಲ್ಲಿ ಮುಳುಗಿ ಹೋಗಿದ್ದಾನೆ. ಆದ್ದರಿಂದ ಅವನಿಗೆ ಬಲನೇ ಇಲ್ಲ. ನೋಡಿ, ಸಿಂಹದಲ್ಲಿ ಒಂದೇ ಅಂದರೆ ಇವರಿಗೆ ಪುಕ್ಕಲು ಪುಕ್ಕಲು ಮನುಷ್ಯರು, ಆತ್ಮಬಲ ಕಮ್ಮಿ, ಸ್ಟಬರ್ನ್ ಆಟಿಟ್ಯೂಡ್ ಇಲ್ಲ, ಭಾಳ ಡೌನ್ ಟು ಅರ್ಥ ಆಗಿಬಿಟ್ಟಿದ್ದಾರೆ ಈಗ. ಯಾಕಂದರೆ ಸೂರ್ಯ ಇದ್ದವ ಜಲರಾಶಿಯಾದ ಚಂದ್ರನ ರಾಶಿಗೆ ಹೋಗಿದ್ದಾನೆ ಅಂದ ಮೇಲೆ ಬೆಂಕಿ ನೀರಿಗೆ ಹೋದರೆ ಏನಾಗ್ತದೆ? ಬೆಂಕಿ ಹಾರುತ್ತದೆ, ಹೊಗೆ ಆಡ್ತದೆ, ಸಮಥಿಂಗ್ ಏನೋ ಒಂದು ಇವರಲ್ಲಿ ಒಂದು ಹೊಗೆ ಆಡ್ತಾ ಇದೆ. ಅದೇ ಭಾಗ್ಯದಲ್ಲಿ 6 ಪಾಯಿಂಟ್ ಇದೆ ನೋಡಿ ಸಿಂಹ ರಾಶಿಯವರಿಗೆ. ಭಾಳ ಒಳ್ಳೆಯದು, ಕರ್ಮದಲ್ಲಿ ಭಾಳ ಒಳ್ಳೆ ಚೆನ್ನಾಗಿದೆ. ನೀವು ಕರ್ಮಸ್ಥಾನ ಭಾಗ್ಯಸ್ಥಾನ ನೋಡ್ತಾ ಕೂತ್ಕೊಳ್ಳಿ, ಇವರಿಗೆ ಭಾಳ ಏರುಪೇರು ಆಗ್ತಾ ಇದೆ. ಏರುಪೇರು ಅಂದರೆ ಹೆಚ್ಚಿಗೆಲ್ಲ, ಎಲ್ಲ 8ರವರೆಗೆ ಹೋಗ್ತದೆ ಅವರಿಗೆ, ಆಯಿತಾ? ಅದೇ ಸಿಂಹ ರಾಶಿಯವರಿಗೆ 3ನೇ ಶೌರ್ಯಸ್ಥಾನವೂ ಹಾಗೆ 5, 6, 7ರವರೆಗೆ ಹೋಗ್ತಾ ಇರುತ್ತೆ, ಆಯಿತಾ? ಇವರಿಗೆ ಧನಸ್ಥಾನ ಚೆನ್ನಾಗಿದೆ, 4 ಪಾಯಿಂಟ್ ಇದೆ. ಆಮೇಲೆ ಸುಖಸ್ಥಾನದಲ್ಲಿ 4 ಪಾಯಿಂಟ್ ಇದೆ. ಪಂಚಮ ಸ್ಥಾನ, ಮಕ್ಕಳ ಸ್ಥಾನ, ಪೂರ್ವ ಪುಣ್ಯಸ್ಥಾನ, ಫಾರಿನ್ ಗೋಯಿಂಗ್, ಎಲ್ಲ ಒಂದು 4 ಪಾಯಿಂಟ್ಗಳಿದೆ. ಆದರೆ ಇವರ ಸ್ಪೌಸಿನ ಜೊತೆಗೆ ಭಾಳ ಚೆನ್ನಾಗಿದೆ ಸಂಬಂಧ, ಆಯಿತಾ? ಇದಿಷ್ಟು 4 ಮತ್ತು 5ನೇ ತಾರೀಕಿಗೆ. ಈಗ ಸೀದಾ 6ನೇ ತಾರೀಕಿಗೆ ಹೋಗ್ತಾನೆ. 6ನೇ ತಾರೀಕಿಗೆ ಚಂದ್ರ ಎಲ್ಲಿಗೆ ಬರ್ತಾನೆ? ಓ, ಇದು ಅವರ್, ಸಾರಿ, ಇದು ಅವರ್ ಆಯ್ತಲ್ಲ, 1 ಅವರ್ 6 ಗಂಟೆ 9 ನಿಮಿಷ. ಈಗ ಅದನ್ನು ನೋಡಿ, ಇಲ್ಲಿ ದಿನ, ಆಯಿತಾ? ಒಂದು ದಿವಸ 4ನೇ ತಾರೀಕು 5ನೇ ತಾರೀಕು ಒಂದೇ ಥರ, 6ನೇ ತಾರೀಕು ವೃಷಭಕ್ಕೆ ಚಂದ್ರ ಬರ್ತಾ ಇದ್ದಾನೆ, ಕೃತ್ತಿಕಾ ನಕ್ಷತ್ರ 3ನೇ ಪಾದ. ಆವಾಗ ನೋಡಿ, 8 ಬಿಂದುಗಳಾಯ್ತು ಎಲ್ಲಿ? ಕರ್ಮಸ್ಥಾನದಲ್ಲಿ. ಕರ್ಮಸ್ಥಾನದಲ್ಲಿ ಇವರಿಗೆ ಏನೋ ಒಂದು ಆಗಸ್ಟ್ ತಿಂಗಳು ಇಡೀ ಏನೋ ಒಂದು ಸರ್ಪ್ರೈಸ್ ಕಾದಿದೆ ಅಂತ ಹೇಳ್ಬೋದು. ಭಾಗ್ಯದಲ್ಲಿ 5. ಆಮೇಲೆ ಧನಸ್ಥಾನದಲ್ಲಿ 3 ಸ್ವಲ್ಪ ಕಡಿಮೆ ಆಯಿತು. ಆಮೇಲೆ ಶೌರ್ಯಸ್ಥಾನದಲ್ಲಿ ಸ್ಮಾಲ್ ಟ್ರಾವೆಲ್ಸ್ ಜಾಸ್ತಿ ಆಯಿತು, ಅಂದರೆ ಆಚೆ ಈಚೆ ಹೋಗ್ತಾ ಇರ್ತಾರೆ, 5 ಬಿಂದುಗಳು. ಸುಖಸ್ಥಾನದಲ್ಲಿ 5 ಬಿಂದುಗಳು. ಮಕ್ಕಳ ಸ್ಥಾನದಲ್ಲಿ 3ನೇ ಬಿಂದು. ಅದೇ ಸ್ಪೌಸಿನ ಸ್ಥಾನದಲ್ಲಿ ನೋಡಿ ಏನಾಗಿದೆ, 5 ಬಿಂದುಗಳಿದೆ, ತೊಂದರೆ ಇಲ್ಲ. ಭಾಗ್ಯದಲ್ಲಿ 5, ಖರ್ಚಿನಲ್ಲಿ ಭಾಳ ಕಡಿಮೆ, ಅಂದರೆ ಧನನೂ ಕಡಿಮೆ, ಇನ್ಕಮ್ ಕಮ್ಮಿ, ಖರ್ಚು ಕಮ್ಮಿ, ಆಯಿತಾ? 5, 6 ಮತ್ತು 7ಕ್ಕೆ 8ನೇ ತಾರೀಕಿಗೆ ಚಂದ್ರ ಏನು ಮಾಡ್ತಾನೆ, ಮಿಥುನಕ್ಕೆ ಬರ್ತಾನೆ. ಮಿಥುನಕ್ಕೆ ಬಂದಾಗ ಏನಾಗ್ತದೆ ನೋಡಿ, ಭಾಗ್ಯ 6, ವೃತ್ತಿ 7. ನೀವು ಇದನ್ನು 2ನೇ ಸ್ಥಾನ 3ರ ಸ್ಥಾನ ನೋಡಿ ಸಾಕಾಗ್ತದೆ. ಶೌರ್ಯಸ್ಥಾನ 4, ಧನಸ್ಥಾನ 3, ಖರ್ಚಿನ ಸ್ಥಾನ 3. ಧನ ಮತ್ತು ಖರ್ಚು ಅಂದರೆ ಇನ್ಕಮ್ ಮತ್ತು ಖರ್ಚು 2 ಸಮ, ಆಯಿತಾ? ಆಮೇಲೆ ಸುಖಸ್ಥಾನದಲ್ಲಿ 5, ಒಳ್ಳೆಯದುಂಟು. ಮಕ್ಕಳ ಸ್ಥಾನ, ಪುಣ್ಯಸ್ಥಾನ, ಫಾರಿನ್ ಗೋಯಿಂಗ್, ಆಮೇಲೆ ಲವ್ ಆ್ಯಂಡ್ ರೊಮ್ಯಾನ್ಸ್ ಎಲ್ಲ 4ಕ್ಕೆ ಪಾಯಿಂಟ್ಗಳು. ಇದು 8ನೇ ತಾರೀಕು ಆಗಸ್ಟ್, 9ನೇ ತಾರೀಕು ಒಂದೇ ರೀತಿ ಇರುತ್ತೆ, 10ನೇ ತಾರೀಕು ಕೃಷ್ಣ ಚತುರ್ದಶಿ ದಿವಸ. ಅವಾಗ ಏನಾಗ್ತದೆ ಇಲ್ಲಿ ನೋಡಿ, 8 ಪಾಯಿಂಟ್ ಅಂದರೆ ಕರ್ಮಸ್ಥಾನದಲ್ಲಿ 8, ಭಾಗ್ಯದಲ್ಲಿ 6, ಆಯಿತಾ? ಆಮೇಲೆ ಅದೇ ಲಾಭದಲ್ಲಿ ಏನಾಯಿತು ಅವರಿಗೆ, 2ನೇ ಪಾಯಿಂಟ್ ಇದೆ ಲಾಭದಲ್ಲಿ. ಆಮೇಲೆ ಖರ್ಚು ಜಾಸ್ತಿ, ಆದರೆ ಇವರಿಗೆ ತಮ್ಮತನ ಇಲ್ಲವೇ ಇಲ್ಲ, ನಾನು ಹೇಳ್ತಾ ಇದ್ದೀನಿ ಆವಾಗ, ಆಯಿತಾ? ಇನ್ನು ಮುಂದೆ ನೋಡಿ, ಚಂದ್ರ ಅಲ್ಲಿಗೆ ಹೋಗ್ತಾನೆ. ಆಮೇಲೆ ಧನಸ್ಥಾನದಲ್ಲಿ 4, ಶೌರ್ಯಸ್ಥಾನದಲ್ಲಿ 4, ಆಮೇಲೆ ಸುಖಸ್ಥಾನದಲ್ಲಿ 4, ಆಮೇಲೆ ಮಕ್ಕಳ ಸ್ಥಾನ, ಪೂರ್ವ ಪುಣ್ಯಸ್ಥಾನದಲ್ಲಿ 4. ಆಮೇಲೆ ಸ್ಪೌಸಿನ ಒಡನೆ ಸಂಬಂಧ ಅಡ್ಡಿಲ್ಲ, ಅದೇ ರೀತಿಯಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಅಮಾವಾಸ್ಯೆ ದಿವಸ ನೋಡಿ, ಚಂದ್ರ ಅಲ್ಲಿಗೆ ಹೋದ, 11ನೇ ತಾರೀಕು ಅಮಾವಾಸ್ಯೆ ದಿವಸ ಚಂದ್ರ ಅಲ್ಲಿಗೆ ಹೋದ ತಕ್ಷಣ ಏನಾಯಿತು, ಅಲ್ಲಿ ಕರ್ಕ ರಾಶಿಯಲ್ಲಿ 4 ಬಿಂದುಗಳಿದೆ. ಆದರೆ ಏನಾಯಿತು ಅಂದರೆ ಮನಸ್ಸು ಹೊರಟಾಯ್ತು, ಇವರ ಮನಸ್ಸು ಇಲ್ಲ, ಆತ್ಮವೂ ಇಲ್ಲ, ಎಲ್ಲ ನೋಡಿ ಒಂದೇ ಸಿಂಹದಲ್ಲಿ ಒಂದೇ 1 ಪಾಯಿಂಟ್ ಇದೆ. ಏನು ಲಾಭ ಉಂಟು, ಕರ್ಮ ಉಂಟು, ಆಯಿತಾ? ಲಾಭ 2 ಇದೆ, ಆದರೆ ಭಾಗ್ಯ ಉಂಟು, ಕರ್ಮ ಉಂಟು, ಆಯಿತಾ? ಮತ್ತು ಸುಖಸ್ಥಾನ, ಮಕ್ಕಳ ಪೂರ್ವ ಪುಣ್ಯಸ್ಥಾನ ಎಲ್ಲ 4 ಪಾಯಿಂಟ್ ಇದೆ. 11, 12 ಒಂದೇ ರೀತಿ ಇದೆ. ಇಲ್ಲ, 12ನೇ ತಾರೀಕು ಚಂದ್ರ ಇಲ್ಲಿ ಹೋಗ್ತಾನೆ, ಸಿಂಹಕ್ಕೆ ಹೋಗ್ತಾನೆ, ಆದರೂ ಕೂಡ ಏನು ವ್ಯತ್ಯಾಸ ಕಾಣುವುದಿಲ್ಲ. ಭಾಗ್ಯ 6,
ಆಮೇಲೆ ಕರ್ಮ ಎಂಟಿದೆ ಆಯಿತಾ. ಆಮೇಲೆ 13 ಒಂದೇ ರೀತಿ ಇದೆ. 14ನೇ ತಾರೀಕು ನೋಡು, 14, 15, 16 ಆಯಿತಾ. 16ಕ್ಕೆ ಮುಂದೋಯ್ತು, 14, 15ಕ್ಕೆ ಚಂದ್ರ ಕನ್ಯಾಕ್ಕೆ ಹೋದ. ಕನ್ಯಾದಲ್ಲಿ ಶುಕ್ರ ಇದ್ದಾನೆ, ಶುಕ್ರ ನೀಚನಾಗಿದ್ದಾನೆ, ಶುಕ್ರನಿಂದ ಬೆಳಕನ್ನು ತೆಗೆದುಕೊಂಡು ಇನ್ನಷ್ಟು ಶುಕ್ರನನ್ನು ನೀಚ ಮಾಡ್ತಾ ಇದ್ದಾನೆ. ಅಂದರೆ ಏನಾಯಿತು ಇವರಿಗೆ ನೋಡಿ, ಅಲ್ಲಿ ಧನಸ್ಥಾನದಲ್ಲಿ 4 ಪಾಯಿಂಟ್ಗಳು, ಆಮೇಲೆ ಖರ್ಚಿನ ಸ್ಥಾನದಲ್ಲಿ 4, ಅಂದರೆ ಇನ್ಕಮ್ ಕಮ್ಮಿ, ಇನ್ಕಮ್ಮು ಒಂದು, ಖರ್ಚು ಎರಡು ಒಂದೇ ಥರ ಬಂದುಬಿಡ್ತು, ಲಾಭ 3. ಆದರೆ ಕರ್ಮಸ್ಥಾನದಲ್ಲಿ 8 ಉಂಟು. ಕರ್ಮ ಇವರಿಗೆ ಕರ್ಮಸ್ಥಾನವೇ ಪ್ರಧಾನ ನಾನು ಹೇಳ್ತೇನೆ. ಆಮೇಲೆ ಭಾಗ್ಯದಲ್ಲಿ 5 ಆಯಿತಾ. ಸುಖಸ್ಥಾನದಲ್ಲಿ 5 ಉಂಟು. ಸ್ಪೋರ್ಟ್ಸ್ ಜೊತೆಗೆ ಸಂಬಂಧ ಭಾಳ ಚೆನ್ನಾಗುಂಟು, 5 ಪಾಯಿಂಟ್ಗಳುಂಟು. ಆಮೇಲೆ ಈಗ 13, 16ನೇ ತಾರೀಕು ಚಂದ್ರ ಗುರುವಿನ ಜೊತೆ ಸೇರಿದ, ಅಂದರೆ ಗಜಕೇಸರಿ ಯೋಗ ಉಂಟಾಯಿತು ಎಲ್ಲಿ, ಶೌರ್ಯಸ್ಥಾನದಲ್ಲಿ. ಅಲ್ಲಿ 5 ತೋರಿಸ್ತಾ ಇದೆ ನೋಡಿ, ಅಲ್ಲಿ 7 ಪಾಯಿಂಟ್ ಆಯಿತು. ಎಲ್ಲಿ ಕರ್ಮಸ್ಥಾನದಲ್ಲಿ 7, ಭಾಗ್ಯದಲ್ಲಿ 6, ಭಾಗ್ಯ ಜಾಸ್ತಿ ಆಯಿತು ಆಯಿತಾ. ಮಕ್ಕಳ ಮತ್ತು ಸ್ಪೌಸ್ ನೋಡಿದೆ ಸಂಬಂಧ ಏನು ತೊಂದರೆ ಇಲ್ಲ ಬಿಡಿ. 16, 17, 18 ಎಲ್ಲ ಗಜಕೇಸರಿ ಯೋಗ ಉಂಟಾ ಮಾಡಿದ್ದಾನೆ. 19ನೇ ತಾರೀಕು ಅವನು 19, 20 ಏನು ಮಾಡ್ತಾನೆ ಅಂದರೆ ಇದು ಚಂದ್ರ ನೀಚವಾಗ್ತಾನೆ ಎಲ್ಲಿ, ವೃಶ್ಚಿಕದಲ್ಲಿ. ಆದರೂ ಕೂಡ 5 ಬಿಂದುಗಳಿದೆ ಆಯಿತಾ. ಶೌರ್ಯಸ್ಥಾನದಲ್ಲಿ 6 ಇದೆ, ಕರ್ಮದಲ್ಲಿ 8 ಇದೆ, ಭಾಗ್ಯ ಕಮ್ಮಿ ಆಯ್ತು, 4 ಆಯಿತು. ಆಮೇಲೆ ಲಾಭ ಜಾಸ್ತಿ ಆಯಿತು ಆಯಿತಾ. ಸ್ಪೌಸ್ ನೋಡೋದೇ ಚೆನ್ನಾಗಿದೆ. ಆದರೆ ಈ ಒಂದು ಪೀರಿಯಡಲ್ಲಿ 2 ದಿವಸ ಇವರಿಗೆ ನೆಗಡಿಗೆ ಲಂಗ್ಸ್ ಸಂಬಂಧಿತ, ಶ್ವಾಸಕೋಶ ಸಂಬಂಧಿತ ಕಾಯಿಲೆಗಳು, ಅಸ್ತಮಾ ಇದೆಲ್ಲ ಬರಲಿಕ್ಕಿದೆ. ಯಾಕಂದರೆ 6 ಬಿಂದುಗಳಿದೆ. ಯಾವಾಗಲೂ ಕೆಟ್ಟ ಗ್ರಹದಲ್ಲಿ 6 ಬಿಂದುಗಳು, ಜಾಸ್ತಿ ಬಿಂದುಗಳು ಬರಬಾರ್ದು ಆಯಿತಾ. 20, 21 21ಕ್ಕೆ ಏನಾಯಿತು, ಶನಿ ಜೊತೆಗೆ ಚಂದ್ರ ಅಲ್ಲಿಗೆ ಹೋದ, ಅಂದರೆ ಮಕ್ಕಳ ಸ್ಥಾನಕ್ಕೆ. ಆದರೆ ಇಲ್ಲಿ ಮಕ್ಕಳ ಸ್ಥಾನ ಹೋಯ್ತು, ಕೆಟ್ಟೋಯ್ತು. ಎರಡೇ 2 ಬಿಂದುಗಳು ನೋಡಿ, 21, 22 ಮಕ್ಕಳ ಸ್ಥಾನ ಕೆಟ್ಟೋಯ್ತು. ಮಕ್ಕಳಿಗೆ, ಮಕ್ಕಳು ಬಹಳ ತುಂಟರಾಗಿದ್ದಾರೆ, ಓದುವುದಿಲ್ಲ, ಏನು ಮಾಡುವುದಿಲ್ಲ, ಲವ್ ಅಂಡ್ ರೊಮ್ಯಾನ್ಸ್ ಕಮ್ಮಿ ಆಯಿತು, ಎಲ್ಲ ಆಯ್ತು. ಭಾಗ್ಯ 3, ಆದರೆ ಕರ್ಮಸ್ಥಾನ 8. ಲಾಭದಲ್ಲಿ 5 ಬಿಂದುಗಳಿದೆ. ಓಹೋ, ಇವರಿಗೆ ಲಾಭೋ ಲಾಭ ಆಯ್ತಾ. 23ಕ್ಕೆ ಏನಾಯಿತು, ಸೇಮ್ ಆಗಿದೆ. 24ಕ್ಕೆ ಚಂದ್ರ ಕುಜ ಮತ್ತು ಕೇತುವಿನ ಜೊತೆಗೆ ಸೇರಿಬಿಟ್ಟ, ಅಂದರೆ ಏನಾಯಿತು, ಮಕರದಲ್ಲಿ 6 ಬಿಂದುಗಳಿದೆ ನೋಡಿ. ಆ ಮಕರದಲ್ಲಿ 6 ಬಿಂದುಗಳು ಅಂದರೆ ಗ್ಯಾರಂಟಿ ಇವರು ಕಾಯಿಲೆಯಿಂದ ನರಳುತ್ತಾ ಇರ್ತಾರೆ ಅಂತ ಅರ್ಥ. ಅಲ್ಲಿ ಮಕ್ಕಳ ಸ್ಥಾನ 1ಕ್ಕೆ ಹೋಯ್ತು, ಅಂದರೆ ಭಯಂಕರ ಇವರು ತನು ಸ್ಥಾನ, ಬಾಡಿ ತನು ಅಂದರೆ ಬಾಡಿ, ದೇಹದ ಸ್ಥಾನದಲ್ಲಿ 1 ಪಾಯಿಂಟು, ಮಕ್ಕಳ ಪೂರ್ವಪುಣ್ಯ ಸ್ಥಾನದಲ್ಲಿ 1 ಪಾಯಿಂಟ್. ನೋ ಲವ್ ಆ್ಯಂಡ್ ರಾಮ್ಸ್ ನಥಿಂಗ್, ಹೆಂಡತಿ ಆ ಕಡೆ ತಿರುಗಿದ್ರೆ ನಾವು ಗಂಡ ಈ ಕಡೆ ತಿರುಗ್ತಿರ್ತಾನೆ, ಇದು ಸಿಂಹದವರ ಇದು. ಆದರೆ ಕರ್ಮಸ್ಥಾನ ಮಾತ್ರ ಚೆನ್ನಾಗಿದೆ, ಲಾಭಸ್ಥಾನವು ಚೆನ್ನಾಗಿದೆ ಆಯಿತಾ. 25, 26, 27 ನೋಡಿ, ಒಂದೇ ರೀತಿ ಇದೆ ನೋಡಿ ಆಯಿತಾ. ಇಲ್ಲಿ ನೋಡಿ, ಶೌರ್ಯಸ್ಥಾನದಲ್ಲಿ 7 ಬಿಂದುಗಳಿದೆ ಆಯಿತಾ. ಆಮೇಲೆ ಸ್ಪೋಸಿನ ಜೊತೆಗೆ 5 ಬಿಂದು, ಅಡ್ಡಿಲ್ಲ, ಸ್ಪೋಸಿನ ಜೊತೆಗೆ ಸಂಬಂಧ ಚೆನ್ನಾಗಿದೆ ಆಯಿತಾ. ಅದೇ 28ಕ್ಕೆ ಮೀನಕ್ಕೆ ಹೋದ ಚಂದ್ರ, 29ಕ್ಕೆ ಮೀನಕ್ಕೆ ಹೋದ, 28ಕ್ಕೆ ಅಲ್ಲೇ ಇದ್ದಾನೆ, ಅಲ್ಲಿ ಕುಂಭದಲ್ಲೇ ಇದ್ದಾನೆ. 29, 30 ಮೀನಕ್ಕೆ ಹೋದ. ಮೀನಕ್ಕೆ ಹೋದ ಅವಾಗ ಏನಾಯ್ತು, ಮೀನದಲ್ಲಿ 4, ಅಂದರೆ ಅಷ್ಟಮ ಸ್ಥಾನದಲ್ಲಿ 4 ಆಯಿತು. ಆದರೆ ಭಾಗ್ಯದಲ್ಲಿ 3, ಭಾಗ್ಯ ಕಡಿಮೆ ಆಯಿತು. ಕರ್ಮಸ್ಥಾನ 8, ಆಮೇಲೆ ಶೌರ್ಯಸ್ಥಾನ 6. ಓಹೋ, ಭಾಳ ಚೆನ್ನಾಗಿದೆ, ಕರ್ಮದಲ್ಲಿ ಶೌರ್ಯ ಆಯಿತಾ. ಸೊ ಸುಖಸ್ಥಾನದಲ್ಲಿ 5, ಸ್ಪೌಸಿನ ಜೊತೆಗೆ 4. ಇನ್ನು ಕೊನೆಯ ದಿವಸ 31st ಆಗಸ್ಟ್ ಏನಾಯಿತು ನೋಡೋಣ. 31st ಆಗಸ್ಟ್ ಮೇಷಕ್ಕೆ ಬಂದ ಚಂದ್ರ ಅಶ್ವಿನಿ 2ನೇ ಪಾದ, ಅಲ್ಲಿ ಭಾಗ್ಯ 4 ಆಯಿತು, ಆಮೇಲೆ ಕರ್ಮಸ್ಥಾನ 7 ಆಯಿತು. ಆಯಿತಾ, ಶೌರ್ಯಸ್ಥಾನದಲ್ಲಿ 7, ಸುಖಸ್ಥಾನದಲ್ಲಿ 4. ಮಕ್ಕಳ ಪೂರ್ವ ಪುಣ್ಯಸ್ಥಾನ, ಮಕ್ಕಳು ಲವ್ ಆ್ಯಂಡ್ ರೊಮ್ಯಾನ್ಸ್ ಎಲ್ಲ ಕೆಟ್ಟೋಯ್ತು, 2ಪಾಯಿಂಟ್. ಇದಿಷ್ಟು ಸಿಂಹಲಗ್ನ, ಸಿಂಹರಾಶಿ ಸಿಂಹಲಗ್ನದವರಿಗೆ ನನ್ನ ಫೋರ್ಕ್ಯಾಸ್ಟ್. ಥ್ಯಾಂಕ್ ಯು ವೆರಿ ಮಚ್.